ಎರಡನೇ ಹಂತದ ಮತದಾನದಲ್ಲಿ ಅದರಲ್ಲೂ ಕೂಡ ನಂಜನಗೂಡು ಕ್ಷೇತ್ರದಲ್ಲಿ ಉಳ್ಳಳ್ಳಿಯಲ್ಲಿ ನಡೆದಂತ ಮತಗಟ್ಟೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷರಾದ ಮಂಗಳಾ ಸೋಮಶೇಖರ್ ಹಾಗೂ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿಯವರು ಕಳಲೆಯಲ್ಲಿ ಮತಚಲನೆ ಮಾಡಿದರು ತದನಂತರ 16 ನಲ್ಲಿ ಮಾಜಿ ಸಚಿವರಾದ ಎಸ್ಸಿ ಮಹಾದೇವಪ್ಪರವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿ ಸಾಮಾನ್ಯವಾಗಿ ಗ್ರಾಮಾಂತರ ಮಟ್ಟದಲ್ಲಿ ಸ್ಥಳೀಯ ಸಂಸ್ಥೆಗಳು ಪಕ್ಷಾತೀತವಾಗಿ ತಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಶಾಂತಿ ದೂತರಾಗಿ ಹಾಗೂ ಶಕ್ತಿಯುತವಾದಂತ ಪ್ರದರ್ಶನವನ್ನು ಮಾಡಬೇಕಾಗಿರುತ್ತದೆ ಎಂಬುದಾಗಿ ತಿಳಿಸಿರುತ್ತಾರೆ ಸರ್ ನೀವು ಓಟ್ ಹಾಕಿರೋದಕ್ಕೆ ಒಂದು ಇದು ಮಾಡ್ಕೊಂಡು ಇದೆ ಒಟ್ಟು 19 ಸ್ಥಾನಗಳಿದ್ದಾವೆ ಅದರಲ್ಲಿ ಮೊದಲನೆಯದು ಪರಿಶಿಷ್ಟ ಜಾತಿ ಮತ್ತು ಆಳು ಮತಸ್ಥರು ಸ್ವಲ್ಪ ಭಾಗ ಇರತಕ್ಕಂತ ಸ್ಥಾನದಲ್ಲಿ ಅಲ್ಲಿ ಒಂದು ಪರಿಶಿಷ್ಟ ಜಾತಿ ಮಹಿಳೆ ಮತ್ತು ಒಂದು ಸಾಮಾನ್ಯ ಇದೆ ಅದಾದ ಮೇಲೆ ಎರಡರಲ್ಲಿ ಅದು ಪೂರ್ತಿ ನಮ್ಮ ಆಳು ಮತಸ್ಥರ ಬೀದಿ ಅಲ್ಲಿ ಒಂದು ಪರಿಶಿಷ್ಟ ಪಂಗಡ ಒಂದು ಪರಿಶಿಷ್ಟ ಮಂಗಡ ಮಹಿಳೆ ಇದೆ ಎರಡರಲ್ಲಿ ಇನ್ನು 3 ಮತ್ತು 4ನೇ ಬ್ಲಾಕ್ ನಮ್ಮ ದೊಡ್ಡಬೀದಿ ಇರತಕ್ಕಂತದ್ದು ಅಲ್ಲಿ ಒಂದು ಎಸ್ಟಿ ಮಹಿಳೆ ಒಂದು ಎಸ್ಟಿ ಸಾಮಾನ್ಯ ಮತ್ತು ಸಾಮಾನ್ಯ ಅಲ್ಲಿ ಇರತಕ್ಕಂತದ್ದು ಮತ್ತೆ ಇನ್ನೊಂದು ಬ್ಲಾಕ್ ಅಲ್ಲಿ ಒಂದು ಎಸ್ಟಿ ಮತ್ತು ಸಾಮಾನ್ಯ ಎರಡು ಇರತಕ್ಕಂತದ್ದು ತಿರುಗ 5 ಮತ್ತು 6 ನಮ್ಮ 24 ಮನೆ ತೆಲುಗು ಶೆಟ್ರ ಬೀದಿಯಲ್ಲಿ ಇರತಕ್ಕಂತ ವಾರ್ಡ್ ಅಲ್ಲಿ ಆ ವಾರ್ಡ್ ಅಲ್ಲಿ ಮೊದಲನೇ ವಾರ್ಡ್ ಅಲ್ಲಿ ಅಲ್ಲಿ 3 ಸ್ಥಾನ ಇದೆ ಅದು 5ನೇ ವಾರ್ಡ್ ಅಲ್ಲಿ ಅಲ್ಲಿ ಒಂದು ಲೇಡಿ ಇದೆ ಒಂದು ಎಸ್ಟಿ ಇದೆ ಒಂದು ಎಸ್ಟಿ ಲೇಡಿ ಇದೆ ಮತ್ತೆ ಒಂದು ಸಾಮಾನ್ಯ ಇದೆ ಮತ್ತೆ ಇನ್ನೊಂದರಲ್ಲಿ ಒಂದು ಪರಿಶಿಷ್ಟ ಜಾತಿ ಮಹಿಳೆ ಇದೆ ಇನ್ನೊಂದು ಎಸ್ಟಿ ಇದೆ ಅಲ್ಲಿಗೆ ಒಟ್ಟಾರೆ
6 ಆಯಿತು 7 ಮತ್ತು 8 ನಮ್ಮ ಕಲ್ಲಳ್ಳಿ ಬೀದಿ ಅಂತ ಹೇಳ್ತೀವಿ ಅದಕ್ಕೆ ಚಿಕ್ಕ ಬೀದಿ ಅಂತ ಕರೀತಾರೆ ಅಲ್ಲಿ ಮೊದಲ 7 ರಲ್ಲಿ 3 ಸ್ಥಾನ ಇದೆ ಅದರಲ್ಲಿ ಒಂದು ಸಾಮಾನ್ಯ ಒಂದು ಮಹಿಳೆ ಒಂದು ಎಸ್ಟಿ ಮಹಿಳೆ ಇದೆ ಮತ್ತೆ 8 ರಲ್ಲಿ 2 ಸ್ಥಾನ ಇದೆ ಒಂದು ಎಸ್ಟಿ ಮಹಿಳೆ ಮತ್ತು ಒಂದು ಪರಿಶಿಷ್ಟ ಜಾತಿ ಒಟ್ಟಾರೆ 19 ಸ್ಥಾನಗಳು ಕಳಲೆಗೆ ಮೀಸಲಾದಂತ ಸ್ಥಾನಗಳು ಹಾಗಾಗಿ ಎಲ್ಲಾ ಬೀದಿಯಲ್ಲೂ ಕೂಡ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳೇ ಒಬ್ಬರಿಗಿನ್ನ ಹೆಚ್ಚು ಸ್ಪರ್ಧೆ ಮಾಡಿದ್ದು ನಮ್ಮ ನಮ್ಮಲ್ಲೇ ಅವರು ಸ್ಪರ್ಧಿಗಳಾಗಿದ್ದಾರೆ ಹೆಚ್ಚಾಗಿ ಬಿಜೆಪಿ ಇಂದ ಹೆಚ್ಚು ಅಬ್ಬರ ಏನಿಲ್ಲ ಅವರು ಒಂದೊಂದೇ ಕ್ಯಾಂಡಿಡೇಟ್ ಹಾಕಿ ಇದ್ದಾರೆ ನಮ್ಮ ಕಾಂಗ್ರೆಸ್ ಅವರಿಂದನೇ ಹೆಚ್ಚು ಅಬ್ಬರ ಪ್ರಚಾರ ಎಲ್ಲವೂ ಕೂಡ ಕಾಂಗ್ರೆಸ್ ನಡೀತಾ ಇದೆ ಬಹಳ ಶಾಂತ ರೀತಿಯಾಗಿ ಯಾರೇ ಇದ್ದಾದರೂ ಗ್ರಾಮಸ್ಥರೆಲ್ಲರೂ ಕೂಡ ವಿನಂತಿ ಮಾಡಿದ್ವಿ ಎಲ್ಲ 8 ವಾರ್ಡ್ನಲ್ಲಿ ಹೋಗಿ ಬಂದಿದ್ದೀನಿ ಎಲ್ಲ ಕೂಡ ಶಾಂತಿ ರೀತಿಯಿಂದ ಶಾಂತಿಯಿಂದ ನೀವು ಮತದಾನ ಮಾಡಿ ಅಂತ ಎಲ್ಲರಿಗೂ ಅಭ್ಯರ್ಥಿಗಳಿಗೆ ಮತ್ತು ಮತದಾರರಿಗೆ ನಾನು ವಿನಂತಿ ಮಾಡ್ತೀನಿ ಚುನಾವಣೆ ಅಧಿಕಾರದ ವಿಕೇಂದ್ರೀಕರಣ ವ್ಯವಸ್ಥೆ ಬಂದಮೇಲೆ ಸಂವಿಧಾನದ 73ವಿಧಿಗೆ ತಿದ್ದುಪಡಿ ತಂದು ಸ್ಥಳೀಯವಾಗಿ ಒಂದು ಆಡಳಿತ ಬರಬೇಕು ಅಂತೇಳಿ ಪಕ್ಷರಹಿತವಾಗಿ ಚುನಾವಣೆ ನಡೀಬೇಕು ಇಲ್ಲಿ ಆಯ್ಕೆ ಆದಂತವರು ಗುಂಪು ಮಾಡಿದನೆ ಪಕ್ಷ ಮಾಡಿದನೆ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ನಿಷ್ಪಕ್ಷಪಾತವಾಗಿ ದುಡಿದು ತಾಳಮಟ್ಟದಲ್ಲಿ ನಾಯಕತ್ವವನ್ನು ರೂಪಿಸ್ಕೋಬೇಕು ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಚುನಾವಣೆ ನಡೀತಾ ಇದೆ ಎಲ್ಲ ಜನರು ಮತದಾನದಲ್ಲಿ ಭಾಗವಹಿಸಿ ಮುಕ್ತವಾಗಿ ಚುನಾವಣೆಯಲ್ಲಿ ಭಾಗವಹಿಸಬೇಕು ಮತ್ತು ಓಟ್ ಹಾಕಬೇಕು ಅದರ ಮುಖಾಂತರ ಅಧಿಕಾರದ ವಿಕೇಂದ್ರೀಕರಣದ ವ್ಯವಸ್ಥೆಯನ್ನು ಬಲಪಡಿಸಬೇಕು ಗ್ರಾಮ ಸ್ವರಾಜ್ಯನ ಪ್ರತಿಯೊಂದು ಪಂಚಾಯಿತಿ ಆಡಳಿತನೂ ಒಂದು ಸರ್ಕಾರ ಆಗಬೇಕು ಹಳ್ಳಿ ಮಟ್ಟದಲ್ಲಿ ಇದೊಂದು ಹಳ್ಳಿಯ ಸರ್ಕಾರವಾಗಿ ಪರಿವರ್ತನೆಗೆ ಅಂತ ನಾಯಕತ್ವ ರೂಪಿಸಿಕೊಳ್ಳಕ್ಕೆ ಜನ ಮತ ಹಾಕಬೇಕು ಆ ರೀತಿಯಲ್ಲ ಆಗಲಿ ಅನ್ನೋದು ನಾನು ಇದೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವನಾಗಿ ಒಂದು ನಾಯಕತ್ವವನ್ನು ಕಟ್ಟೋದಕ್ಕೆ ಗ್ರಾಮದ ಅಭಿವೃದ್ಧಿ ಮಾಡೋದಕ್ಕೆ ಮತ್ತು ಗ್ರಾಮ ಕೌಶಲ್ಯವನ್ನು ತರಬೇತಿ ಮಾಡೋದಕ್ಕೆ ಹೆಚ್ಚು ಶ್ರಮ ವಹಿಸಿ ಅನೇಕ ಯೋಜನೆಗಳನ್ನು ಮಾಡಿಕೊಟ್ಟಿದ್ದು ಆ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚು ಬಲಯುತವಾಗಿ ಪಕ್ಕದ ಗ್ರಾಮದಲ್ಲಿ ಇವತ್ತು ಬಹಿಷ್ಕಾರ ಹಾಕಿದ್ದಾರೆ ಎಲ್ಲಿ ಅವ್ರ ಕಾರಣಗಳು ಗೊತ್ತಿಲ್ಲ ಜನರಿಗೆ ಅವ್ರದೇ ಆದಂತಹ ಸಮಸ್ಯೆಗಳು ಇರ್ತವೆ ಅವ್ರಿಗೆ ಆದ ಸಮಸ್ಯೆ ಇರುತ್ತೆ ಸಮಸ್ಯೆಗಳನ್ನ ಮಾತುಕತೆ ಮುಖಾಂತರ ಬಗೆಹರಿಸಬೇಕು ಆದ್ರೆ ನಮ್ಗಿರ್ತಕ್ಕಂಥ ಮತದಾನದ ಹಕ್ಕನ್ನ ಮೊಟಕು ಮಾಡದೇನೆ ಚುನಾವಣೆಯಲ್ಲಿ ಇನ್ನೂ 5 ಗಂಟೆ ಸಮಯ ಇದೆ ಅವರು ಚುನಾವಣೆಯಲ್ಲಿ ಭಾಗವಹಿಸಬೇಕು ಸಮಸ್ಯೆ ಇದ್ರೆ ಅದನ್ನ ಮಾತುಕತೆ ಮುಖಾಂತರ ಇತ್ಯರ್ಥ ಮಾಡ್ಕೊಂಡು ಅವೆಲ್ಲ